ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೋಮಿನ್. ವೈಯಕ್ತಿಕ ದಾಳಿ ಮಾಡುವುದು ಬಿಜೆಪಿಯರ ಕೆಲಸ, ಸರ್ಕಾರ ಬೀಳುತ್ತದೆ ಎಂದು ಹೇಳುವ ಬಿಜೆಪಿ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ಯಾರೂ ಪಕ್ಷವನ್ನು ತೊರೆಯುವುದಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ನೇರವಾಗಿ ಬಿಜೆಪಿ ನಾಯಕರನ್ನು ಕುಟುಕಿದರು. ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಭಯದಿಂದ ಈ ರೀತಿ ಮಾತನಾಡುತ್ತಿದ್ದಾರೆ. ದೀಪಾವಳಿ, ಸಂಕ್ರಾಂತಿ ಎಲ್ಲವೂ ಮುಗಿದಿದೆ, ಅವರಿಗೆ ತಾತಿದ್ರೆ ಸರ್ಕಾರ ರಚನೆ ಮಾಡಬೇಕಿತ್ತು ಎಂದು ಸವಾಲ್ ಹಾಕಿದರು. ವೈಯಕ್ತಿಕ ಕಾರಣಗಳಿಂದ ಕೆಲವು ಕಾಂಗ್ರೆಸ್ ನಾಯಕರಲ್ಲಿ ಅಸಮಾಧಾನವಿದೆ, ಆದರೆ ಯಾರೂ ಪಕ್ಷ ಬಿಡುವುದಿಲ್ಲ ಎಂದು ಹೇಳಿದರು. ಯಾರು ಹೇಳ್ತಾ ಇದಾರೆ ಅವ್ರ ಬಿಜೆಪಿ ಹೇಳಿದ್ರೆ ಅದಕ್ಕೆ ಯಾರಾದ ಕವಡೆ ಕಾಸ್ ಕಿಮ್ಮತ್ ಇದೆಯಾ ಅವ್ರ ಮಾತಿಗೆ? ಅವ್ರ ದಿವಸ ಹೇಳ್ತಾರಪ್ಪ, ಅವ್ರಿಗೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ರಮೇಶ್ ಜಾರಕಿಹೊಳಿ ಅವರು ಏನು ಅಸಮಾಧಾನ, ವೈಯಕ್ತಿಕ ಅಸಮಾಧಾನ ಇದೆ ಇಲ್ಲ ಅಂತ ಹೇಳೋದಿಲ್ಲ. ಅವ್ರಿಗೆ ಏನು ಪರ್ಸನಲ್ ಆಗಿ ಏನು ಇಶ್ಯೂಸ್ ಇದೆ ಆ ಪಕ್ಷದ ಮೇಲೆ ಅವ್ರಿಗೇನು? ಯಾಕೆ ನಾನೇ ಮಾತಾಡ್ಬೇಕು ಅದು? ಅಲ್ಲ ಸರ್, ಅಂದ್ರೆ ಅವ್ರು ನೋಡಿ ಅದೆಲ್ಲ ಏನಿಲ್ಲ. ಇದು ರಮೇಶ್ ಜಾರಕಿಹೊಳಿ ಪದೇ ಪದೇ ನಾನು ಬಂದಾಗೆಲ್ಲ ನೀವು ಅದನ್ನೇ ಕೇಳ್ತೀರಿ. ನಾ ಈಗ 20ನೇ ಸಲ ಹುಬ್ಳಿ ಏರ್ಪೋರ್ಟ್ಗೆ ಬಂದಿರೋದು, 20ನೇ ಸಲ ಕೂಡ ಅದನ್ನೇ ಕೇಳಿದ್ದೀರಾ. ಇದುವರೆಗೂ ಏನಾದರೂ ಆಗಿದೆಯಾ? ಏನೂ ಆಗಿದೆ. ಬೀದರ್ ಜಿಲ್ಲೆಯಲ್ಲಿ ಬಿಕರ ಬರ ತಾಂಡವಾಡುತ್ತಿದ್ದು ಬರಗಾಲದ ಬಿಸಿ ವನ್ಯಜೀವಿಗಳಿಗೂ ತಟ್ಟಿದೆ. ಬೀದರ್ ನಗರದ ಹೊರವಲಯದಲ್ಲಿರುವ ಬೆಳ್ಳೂರು ಗ್ರಾಮದ ಬಳಿ ಇರುವ ನೂರಾರು ಜಿಂಕೆ ಕೃಷ್ಣಮೃಗಗಳು ಕುಡಿಯಲು ನೀರು ಸಿಗದೆ ಪರದಾಡುತ್ತಿವೆ. ಈ ಬಾರಿ ರಣಬಿಸಿಲಿನಿಂದ ಇಲ್ಲಿರುವ ಸುತ್ತಲಿನ ಕೆರೆ, ಹಳ್ಳ, ಕೊಳ್ಳಗಳು ಸಂಪೂರ್ಣ ಬತ್ತಿ ಹೋಗಿದ್ದು ಇಲ್ಲಿರುವ ಕೃಷ್ಣ ಮೃಗಗಳು, ಜಿಂಕೆಗಳು ಕುಡಿಯಲು ನೀರು ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ಬೇಸಿಗೆ ಕಾಲ ಬಂತು ಅಂದ್ರೆ ಸಾಕು, ಕೇವಲ ಜನರಿಗಷ್ಟೇ ಅಲ್ಲ ಮೂಕ ಪ್ರಾಣಿಗಳಿಗೂ ಸಹ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದೆ. ಜಿಲ್ಲೆಯಲ್ಲಿ ಕೇವಲ ಬೆರಳಿಕೆಯಷ್ಟು ಮಾತ್ರ ಕಾಣ ಸಿಗುವ ಜಿಂಕೆ ಕೃಷ್ಣ ಮೃಗಗಳು ಇದೀಗ ನೀರಿನ ಸಮಸ್ಯೆ ಎದುರಾಗಿದೆ. ಅಪರೂಪದ ಪ್ರಾಣಿಗಳನ್ನ ಸಂರಕ್ಷಣೆಗೆ ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಪ್ರಾಣಿ ಪ್ರಿಯರು ಆರೋಪ ಮಾಡುತ್ತಿದ್ದಾರೆ. ಕೂಡಲೇ ಎತ್ತೆಚ್ಚಿಕೊಂಡು ವನ್ಯಜೀವಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕಿದೆ. ಒಂದು ವೇಳೆ ಪ್ರಾಣಿಗಳಿಗೆ ನೀರು ಸಿಗದೆ ಸಾವನ್ನಪ್ಪಿದ್ರೆ ಅದಕ್ಕೆ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ನೇರ ಹೊಣೆಗಾರಿಕೆಯಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಅವ್ರು ಫೋನ್ ಹಾಕ್ತಾರೆ ಕಂಟ್ರೋಲ್ ರೂಮಿಗೆ ಪರ್ರ ಅಂತ ಕಷ್ಟ. ಗಾಡಿ ತೆರಬಿಡ್ದಂಗೆ ಒಳಗೆಲ್ಲ ವಿಶ್ವಸು ಬಾರ್ ಮೈತ್ರಿ ಅಂದಮೇಲೆ ಎರಡು ಪಕ್ಷದ ನಾಯಕರಲ್ಲಿ ಶಿಸ್ತರ ಬೇಕು, ಎಚ್ ವಿಶ್ವನಾಥ್ ಹೇಳಿಕೆ ಹೊರಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಬಸವರಾಜ್ ಹೊರಟ್ಟಿ ಸುದ್ದಿಗಾರರೊಂದಿಗೆ ಮಾತನಾಡಿ,
ಕುಂದಗೋಳದಲ್ಲಿ ಮಾತನಾಡಿದ ಅವರು, ಮೈತ್ರಿ ಮಾಡಿಕೊಳ್ಳುವ ಮುಂಚೆಯೇ ವಿಚಾರ ಮಾಡಬೇಕು, ಮೈತ್ರಿ ಮಾಡಿಕೊಂಡು ಹೀಗೆಲ್ಲ ಮಾತನಾಡೋದು ಸರಿಯಲ್ಲ ಎಂದ್ರು. ಅವರೊಬ್ಬರು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಹೀಗೆ ಮಾತನಾಡಬಾರದು ಎಂದು ಕುಟುಕಿದ್ರು. ಕುಮಾರಸ್ವಾಮಿ ತಪ್ಪಿನಿಂದ ಬಿಜೆಪಿ ಬೆಳೆದಿದೆ ಎಂದು ಹೇಳಿದ ಜಮೀರ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಇದಕ್ಕೆ ಜಮೀರ್ ಅಹಮದ್ ಕೂಡ ಕಾರಣ, ಅವರೇ ಅಧಿಕಾರ ಬಿಟ್ಟು ಕೊಡಬೇಡ ಅಂತ ಬಸ್ ಎದುರು ಮಲಗಿಕೊಂಡಿದ್ದರು ಅಂತ ಹೊರಟ್ಟಿ ಹೇಳಿದರು. ಅಧಿಕಾರವನ್ನು ಅವಾಗ ನಾವು ಮಾತಿನಂತೆ ಬಿಟ್ಟು ಕೊಟ್ಟಿದ್ರೆ ಅವರು ಜಮೀನುಗಳನ್ನ ಒಪ್ಪಿಕೊಳ್ತೀನಿ, ಆದರೆ ಇವ್ರು ಎಲ್ಲರೂ ಪಂಪ್ ಹಾಕಿದಾರೆ ಅವತ್ತು. ಅಂದರೆ ಜಮೀರ್ ಅರ್ಥ ಇದೆ, ಅವ್ರು ಹೇಳೋದು ಅರ್ಥ ಇದೆ. ಅವಾಗ ಬಿ ಸಿ ಪಾಟೀಲ್ರು, ಜಮೀರ್, ಆಮೇಲೆ ಭಾಳ ಮಂದಿ ಎಲ್ಲರೂ ಹೇ ಬೇಡ ಕೊಡಬೇಡ, ನೀವು ಹಂಗೆ ಮಾಡಬೇಡ, ಹಿಂಗೆ ಮಾಡಿ ಹೇಳಿದವರೆಲ್ಲ ನಾ ಇದ್ದೆ, ನಾನು ಸ್ಪಷ್ಟವಾಗಿ ಕೊಡಬೇಕು ಅಂತ ಹೇಳಿದೆ. ಇವರೇ ದಾರಿ ತಪ್ಪಿಸಿದ್ರು, ನಾನು ಬಯಸ್ಕೊಂಡು. ಹೌದು, ಭಾಳ ಮಂದಿ ದಾರಿ ತಪ್ಪಿಸಿದ್ರು, ಮತ್ತು ದಾರಿ ತಪ್ಪು ಅವ್ರು ವಿಚಾರ ಮಾಡಬೇಕು. ನಾವು ಅವ್ರು ಹೇಳಿದ್ರು ತಪ್ಪಬೇಕೋ ತಪ್ಪು ಅಂತ ಹೇಳಿ, ಓಕೆ, ದಾರಿ ತಪ್ಪಬೇಕೋ ತಪ್ಪು ಜವಾಬ್ದಾರಿ ತಂದಿದ್ದಾರೆ, ವಿಚಾರ ಮಾಡಬೇಕು. ಕುಮಾರಸ್ವಾಮಿ ಅವರು ವಿಚಾರ ಮಾಡಲಿಲ್ಲ ಅಂದ್ರೆ, ವಿಚಾರ ಮಾಡಿದವ್ರು ಏನು ಒತ್ತಡ ಇತ್ತು, ಒಟ್ಟು ಅವ್ರಿಗೆ ಬಿಟ್ಟು ಕೊಟ್ಟಿದ್ರೆ ಸರಿ ಇತ್ತು ಅಂತ ನನಗೂ ಹೇಳ್ತೇನೆ. ನಾನು ಇವತ್ತು ಹೇಳ್ತೀನಿ. ನಾನು ಥ್ಯಾಂಕ್ ಯು ಸರ್. ರಂಗೇರದ ಕುಂದಗೋಳ ಕ್ಷೇತ್ರ ಉಪಚುನಾವಣೆ ಕಣ. ಹೌದು, ಚುನಾವಣಾ ಅಖಾಡಕ್ಕೆ ಮತ್ತೆ ಧುಮುಕಿದ ಟ್ರಬಲ್ ಶೂಟರ್ ಸಚಿವ ಡಿಕೆ ಶಿವಕುಮಾರ್ ಕುಂದಗೋಳ ಕ್ಷೇತ್ರದ ನೋಲ್ವಿ ಗ್ರಾಮದಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು. ಗ್ರಾಮದ ಶ್ರೀ ಗಂಗಾಧರ ಮಠ ಆವರಣದಲ್ಲಿ ಚುನಾವಣಾ ಸಮಾವೇಶ ನಡೆಸಿದರು. ಬಳಿಕ ಗ್ರಾಮದಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಗಂಗಾದೇಶ್ವರನ ದರ್ಶನ ಪಡೆದರು. ನಕಲಿ ಬಂಗಾರ ಕೊಟ್ಟು ಜನರಿಗೆ ಮೋಸ ಮಾಡುತ್ತಿದ್ದ ಆರೋಪಿಯನ್ನು ಕುಷ್ಟಗಿ ಪೊಲೀಸರು ಬಂಧಿಸಿದ್ದಾರೆ. ಓರ್ವ ಆರೋಪಿ ಅರೆಸ್ಟ್ ಆಗಿದ್ದು ಇಬ್ಬರು ಪರಾರಿಯಾಗಿದ್ದಾರೆ. ಕೋಡ್ಲಿಗಿ ಮೂಲದ ಬಸವರಾಜ್ ಕೋರ್ಚರ್ ಸಿಕ್ಕಿಬಿದ್ದ ಆರೋಪಿ, ಖದಿಮರು ಮೊಬೈಲ್ ಮೂಲಕ ಕರೆ ಮಾಡಿ ನಮಗೆ ನಿಧಿ ಸಿಕ್ಕಿದೆ ಅಂತ ಹೇಳಿ ಮೋಸ ಮಾಡುತ್ತಿದ್ದರು. 1 ಗ್ರಾಂನಷ್ಟು ಅಸಲಿ ಬಂಗಾರ ತೋರಿಸಿ ಜನರನ್ನು ಯಾಮರಿಸುತ್ತಿದ್ದರು. ಬಳಿಕ ನಕಲಿ ಗಟ್ಟಿ ಬಂಗಾರ ನೀಡಿ ವಂಚಿಸುತ್ತಿದ್ದರು. ಆಂಧ್ರ ಮೂಲದ ವ್ಯಕ್ತಿಗೆ ನಕಲಿ ಬಂಗಾರ ನೀಡುವಾಗ ಪಿಎಸ್ಐ ವಿಶ್ವನಾಥ್ ಹಿರೇಗೌಡ ನೇತೃತ್ವದ ಪೊಲೀಸರ ತಂಡ ದಾಳಿ ನಡೆಸಿ ಆರೋಪಿಯನ್ನು ಬಂಧಿಸಲಾಗಿದೆ. ಈ ವೇಳೆ ಪ್ರಶಾಂತ್ ಹಾಗೂ ಸುರೇಶ್ ಎಂಬ ಮತ್ತಿಬ್ಬರು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಆರೋಪಿ ವಿಚಾರಣೆ ವೇಳೆ ತಾವರಗೇರ ಹಾಗೂ ಕುಷ್ಟಗಿಯ ಕಳ್ಳತನದ ಪ್ರಕರಣಗಳು ಕೂಡ ಬಯಲಾಗಿವೆ. ಆರೋಪಿಯಿಂದ 3 ಲಕ್ಷ ಮೌಲ್ಯದ ಬಂಗಾರದ ಆಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಕುಷ್ಟಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.